ಸ್ವಾಗತ ನನ್ನ ಹೆಸರು ಕೆ ಭೀಮ ಅಂತ ನಾನು ಇಂಪ್ಯಾಕ್ಟ್ ಇಂಡಿಯಾ ಕನ್ಸೋರ್ಟಿಯಂನ ವೈಸ್ ಪ್ರೆಸಿಡೆಂಟ್ ಇವರು ಟಿಡಿ ಸಂಪತ್ ಅಂತ ಹೇಳಿ ಅವರು ನಮ್ಮ ಇಂಪ್ಯಾಕ್ಟ್ ಇಂಡಿಯಾ ಕನ್ಸೋರ್ಟಿಯಂನ ಕನ್ವೀನರ್ ಹಾಗೂ ಎಚ್ ಡಿ ರಾಮಚಂದ್ರಪ್ಪ ಅವರು ಇವರು ನಮ್ಮ ಇಂಪ್ಯಾಕ್ಟ್ ಇಂಡಿಯಾ ಕನ್ಸೋರ್ಟಿಯಂನ ಸೆಕ್ರೆಟರಿ ಹಾಗೂ ಡಾಕ್ಟರ್ ನಾಗರಾಜ್ ಅವರು ನಮ್ಮ ಇಂಪ್ಯಾಕ್ಟ್ ಇಂಡಿಯಾ ಕನ್ಸೋರ್ಟಿಯಂನ ಒನ್ ಆಫ್ ದಿ ಡೈರೆಕ್ಟರ್ ಅವರ ಹೆಸರು ರುಕ್ಮಿಣಿ ಅವರು ನಮ್ಮ ಇಂಪ್ಯಾಕ್ಟ್ ಇಂಡಿಯಾ ಕನ್ಸೋರ್ಟಿಯಂನ ಸದಸ್ಯರು ನಾವು ಇಂಪ್ಯಾಕ್ಟ್ ಇಂಡಿಯಾ ಕನ್ಸೋರ್ಟಿಯಂನಿಂದ ನಾವು ನಾಳೆ ವಿಶ್ವ ವಸತಿ ರಹಿತರ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಒಂದು ಪ್ರೆಸ್ ಮೀಟ್ ನ ನಾವು ಕರೆದಿದ್ದೀವಿ ನಾವು ಹಲವಾರು ವರ್ಷಗಳಿಂದ ನಾವು ಸಂಸ್ಥೆಗಳನ್ನ ನಡೆಸ್ತಾ ಇದ್ದೇವೆ ಈಗ ನಾವು ಇಲ್ಲಿ ಏನು 5 ಜನ ಕೂತಿದ್ದೀವಿ ನಾವು 5 ಜನರು ಕೂಡ ಬೇರೆ ಬೇರೆ ಸಂಸ್ಥೆಯ ನಿರ್ದೇಶಕರು ನಾನು ಐಪಿಡಿಪಿ ಸಂಸ್ಥೆಯ ನಿರ್ದೇಶಕ ಹಾಗೆ ಇವರು ಗಿಲ್ಗಾಲ್ ಸಂಸ್ಥೆ ಇವರು ಐಸಿಡಿಎಸ್ಎಸ್ ಹಾಗೂ ನಾಗರಾಜ್ ಅವರು ವಿದ್ಯಾನಿಕೇತನ ಅವರು ರುವಾ ಫೌಂಡೇಶನ್ ಅಂತ ಹೇಳಿ ನಮ್ಮ ಮುಖ್ಯ ಉದ್ದೇಶ ಈ ಇಂಪ್ಯಾಕ್ಟ್ ಇಂಡಿಯಾ ಕನ್ಸೋರ್ಟಿಯಂನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ ನಗರದಲ್ಲಿ ನಿರಾಶ್ರಿತರಿಗೆ ಒಂದು ವಸತಿನ ಕಲ್ಪಿಸಬೇಕಂತ ಹೇಳಿ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ಕಳೆದ 3 ವರ್ಷದಿಂದ ನಮ್ಮ ಇಂಪ್ಯಾಕ್ಟ್ ಇಂಡಿಯಾದಿಂದ ಈಗ 14 ಕೇಂದ್ರಗಳು ಈಗಾಗಲೇ ನಡೀತಾ ಇದೆ ಈ ಒಂದು ಕರ್ನಾಟಕದಲ್ಲಿ ಒಟ್ಟು 42 ಕೇಂದ್ರಗಳು ನಡೀತಾ ಇದೆ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕದಲ್ಲಿ ಒಟ್ಟು 166 ಕೇಂದ್ರಗಳು ನಡೀಬೇಕು ಬೆಂಗಳೂರು ನಗರದಲ್ಲಿ ಮಾತ್ರ ಸರ್ವೆನಲ್ಲಿ ನಮಗೆ ನಗರ ನಿರಾಶ್ರಿತರು ಸಿಕ್ಕಿದ್ರು 2019ರಲ್ಲಿ 4186 ಸಿಕ್ಕಿದ್ರು ಯಾಕಂತ ಹೇಳಿದ್ರೆ ಇದೇ ನಾವು ಸರ್ವೆ ಮಾಡಿದ ಸಂದರ್ಭದಲ್ಲಿ ಮಳೆಗಾಲ ಇತ್ತು ಹಾಗಾಗಿ ಸಂಖ್ಯೆ ಕಡಿಮೆ ಇತ್ತು ಸೊ ಈಗ ನಮ್ಮ ನಾಳೆ ನಾವು ವಿಶ್ವದಾದ್ಯಂತ ವಸತಿ ರಹಿತರ ದಿನವನ್ನ ಆಚರಣೆ ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಕೂಡ ವಸತಿ ಸಿಗಬೇಕನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ನಾಳೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ನಮ್ಮ ಬೇಡಿಕೆ ಏನು ಅನ್ನೋದನ್ನ ನಮ್ಮ ಇಂಪ್ಯಾಕ್ಟ್ ಇಂಡಿಯಾ ಕನ್ಸೋರ್ಟಿಯಂನ ಸೆಕ್ರೆಟರಿ ಅವರು ರಾಮಚಂದ್ರ ವಿಶ್ವಾದ್ಯಂತ ಹಲವಾರು ದೇಶಗಳಲ್ಲಿ ವಸತಿ ರಹಿತರಿದ್ದಾರೆ ಅದು ಅನೇಕ ಕಾರಣಗಳಿರ್ಬೋದು ಇದು ಬಡತನ ಅಂತ ಮಾತ್ರ ಅಲ್ಲ ಕಾರಣ ಕೌಟುಂಬಿಕ ಹಿನ್ನೆಲೆಗಳಿರ್ಬೋದು ಒಂದು ನ್ಯಾಚುರಲ್ ಕ್ಯಾಲಾಮಿಟೀಸ್ ಇರ್ಬೋದು ಸುಮಾರು ವಿಷಯಗಳಲ್ಲಿ ನಿರಾಶ್ರಿತರಾಗ್ಬಿಡ್ತಾರೆ ನಗರನ್ನ ಹುಡ್ಕೊಂಡು ಬಂದ್ಬಿಡ್ತಾರೆ ನಗರದಲ್ಲಿ ಬಂದಾಗ ನಗರ ಜೀವನ ಅವ್ರಿಗೆ ಗೊತ್ತಿರಲ್ಲ ಆ ನಗರ ಜೀವನದಲ್ಲಿ ಬಂದ ತಕ್ಷಣ ರಾತ್ರಿ ಆದ ತಕ್ಷಣ ಗೊತ್ತಾಗ್ತದೆ ನಾನು ಎಲ್ಲಿರ್ಬೇಕು ಅಂತ ಅವ್ರಿಗೆ ಯಾವುದೇ ಯಾರೇ ಈಗ ಹೊರಗಡೆಯಿಂದ ನಮಗೆಲ್ಲ ಒಂದು ಮಿಡಲ್ ಕ್ಲಾಸ್ ಇರ್ಬೋದು ಅಪ್ಪರ್ ಮಿಡಲ್ ಕ್ಲಾಸು ಇಲ್ಲ ಲೋವರ್ ಮಿಡಲ್ ಕ್ಲಾಸ್ ಇರೋರ್ಬೋದು ಕೆಲಸ ಅರಸಿ ಬರ್ಬೋದು ಬೆಂಗಳೂರಿಗೆ ಆದರೆ ನಮ್ಮ ಗುರಿ ಉದ್ದೇಶ ಇಟ್ಕೊಂಡು ಬರ್ತೀವಿ ಆದರೆ ಈ ನಗರ ನಿರಾಶ್ರಿತರಿಗೆ ಯಾವುದೇ ಗುರಿ ಉದ್ದೇಶಗಳು ಇರಲ್ಲ ವಿಶ್ವ ವಸತಿ ರಹಿತರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ವಸತಿ ರಹಿತರು ಇವತ್ತು ಬೆಂಗಳೂರು ನಗರದಲ್ಲಿ 5,000 ಚಿಲ್ಲರೆ ಜನ ಬೀದಿಗಳಲ್ಲಿ ಮಲಗಿ ಯಾವುದೂ ಆಶ್ರಯ ಇಲ್ಲ ಅಂತ ಇರುವಂಥ ಸ್ಥಿತಿ ಅವರ ಒಂದು ಕಷ್ಟಸ್ ಮುಗಲಿರ್ಬೋದು ಅವರ ಎಲ್ಲ ಒಂದು ಸಮಸ್ಯೆಗಳನ್ನು ಒಂದು ಮೀಡಿಯಾದಲ್ಲಿ ಹೈಲೈಟ್ ಆಗಬೇಕು ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳು ಸರ್ಕಾರ ಎಚ್ಚೆತ್ಕೊಂಡು ಮತ್ತು ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿದೆ ಮತ್ತು ಹೈಕೋರ್ಟ್ ಆನರಬಲ್ ಹೈಕೋರ್ಟು ನಿರ್ದೇಶನ ಕೊಟ್ಟಿದೆ ಆ ನಿರ್ದೇಶನಗಳನ್ನು ಸರ್ಕಾರ BBMP ಸ್ಥಳೀಯ ಆಡಳಿತ ಮಂಡಳಿ ಇದೆ ಆಡಳಿತ ವ್ಯವಸ್ಥೆ ಅವರು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇವತ್ತು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸುಮಾರು ಬೆಂಗಳೂರಲ್ಲಿ 5,000 ಜನಕ್ಕೆ ನಿಜವಾಗಲೂ 100,000 ಪಾಪ್ಯುಲೇಷನ್ಗೆ ಒಂದು ಟ್ರಾನ್ಸಿಟ್ ಹೋಮ್ ನಗರ ನಿರಾಶ್ರಿತರ ತಂಗುದಾಣ ಇರಬೇಕು ಅಂತ ಇದೆ ಆದರೆ ಇವತ್ತಿರೋದು 14 ಶೆಲ್ಟರ್ಗಳು ರನ್ ಆಗ್ತದೆ BBMPನು ಸುಮಾರು ಬಿಲ್ಡಿಂಗ್ಸನ್ನು ಗುರುತಿಸ್ಬಿಟ್ಟು ಭಾಳಷ್ಟು ಪ್ರೋತ್ಸಾಹ ಸಿಗ್ತಾ ಇದೆ ಆದ್ರೂ ನಾವು ಅಂದ್ಕೊಂಡಾಗೆ ನಗರ ನಿರಾಶ್ರಿತರಿಗೆ ಶೆಲ್ಟರ್ಗಳಾಗ್ತಾಯಿಲ್ಲ ಶೆಲ್ಟರ್ಗಳಂದರೆ ಟ್ರಾನ್ಸಿಟ್ ಹೋಮು ಬೀದಿಯಲ್ಲಿರೋರು ಬಂದು ಆ ಶೆಲ್ಟರ್ಗಳಲ್ಲಿ ಮಲಗ್ಬೋದು ಅವರು ನೀರಿರ್ತದೆ ಅವ್ರಿಗೆ ಮಲಗಲಿಕ್ಕೆ ವ್ಯವಸ್ಥೆ ಇರ್ತದೆ ಸ್ನಾನಕ್ಕೆ ವ್ಯವಸ್ಥೆ ಇರ್ತದೆ ಅವ್ರು ಯಾರು ನಾವೆಲ್ಲ ಕಾನ್ಸ್ಟಿಟ್ಯೂಷನ್ ನೋಡಿದಾಗ ನಾವೆಲ್ಲ ಒಂದೇ ಅಂತ ಹೇಳ್ತೀವಿ ಟಾಪ್ ಟು ಬಾಟಮ್ ಈಗೇನು ರಾಷ್ಟ್ರಪತಿಗಳಿಂದ ಒಂದು ಸಾಮಾನ್ಯ ಜನನೂ ಸಂವಿಧಾನದ ಅಡಿಯಲ್ಲಿ ಒಂದೇ ಆದರೆ ಇವತ್ತಿನ ಪರಿಸ್ಥಿತಿ ಆಗಿಲ್ಲ ಬೀದಿಯಲ್ಲಿರೋ ಜನ ಬೀದಿಯಲ್ಲೇ ಮಲಗಿ ಅವರು ಈ ಚಳಿಗಾಲದಲ್ಲಿ ಅನೇಕ ಜನ ನಾವು RTIಯಲ್ಲಿ ಇನ್ಫಾರ್ಮೇಷನ್ ತೊಗೊಂಡ್ವಿ ಅನೇಕ ಜನ ತೀರೋಗಿರುವಂಥ ಘಟನೆಗಳಿದೆ ಅದು ಎಲ್ಲೂ ಪೇಪರಲ್ಲಿ ಬರಲ್ಲ ಯಾವ ಮೀಡಿಯಾ ಇಲ್ಲ ಯಾವ ಸರ್ಕಾರಕ್ಕೆ ನಗರ ನಿರಾಶ್ರಿತ ಜೊತೆಗೆ ಮಾಡ್ತಾ ಇರುವಂತ ಕಾರ್ಯಕ್ರಮಕ್ಕೆ ಬೆಂಬಲಿಸಬೇಕಂತ ಹೇಳಿ ತಮ್ಮನ್ನ ಕೇಳ್ಕೊತೀವಿ ಥ್ಯಾಂಕ್ ಯು ಸರ್ ಇನ್ವಿಟೇಷನ್ ತಮ್ಮೆಲ್ಲರಿಗೂ ಕೂಡ ಒಂದೊಂದು ಇನ್ವಿಟೇಷನ್ ಕೊಡ್ತಾ ಇದ್ವಿ ತಾವು ಕೂಡ ಎಲ್ಲರೂ ಬರ್ಬೇಕು